ಪ್ರಕರಣಗಳು ಕೋವಿಡ್ ಪಾಸಿಟಿವ್ ಬಂದಿರುತ್ತೆ. ಅದರಲ್ಲಿ 17 ಪ್ರಕರಣಗಳು ಮುಂಬೈನಿಂದ ಅವರು ಬಂದಿರ್ತಾರೆ. ಅವರೆಲ್ಲರೂ ಕೆಆರ್ಪೇಟೆ ತಾಲೂಕಿನವರಾಗಿರ್ತಾರೆ. ಒಂದು ಪ್ರಕರಣ ಮಳವಳ್ಳಿ ತಾಲೂಕಿಗೆ ಸಂಬಂಧಪಟ್ಟಿದೆ. ಅವರು 896 ಸಂಪರ್ಕವನ್ನು ಹೊಂದಿರ್ತಾರೆ. ಮುಂಬೈನಿಂದ ಬಂದವರಲ್ಲಿ 10 ರಿಂದ 47 ವರ್ಷದವರಾಗಿದ್ದು ಇವರು ಮುಂಬೈನ ಅಂಧೇರಿ, ಗೊರಗಾಂವ್ ವೆಸ್ಟು, ವಡಲಾ ವೆಸ್ಟು, ಜೋಗೇಶ್ವರಿ ನಗರ, ಆದರ್ಶ ನಗರದಲ್ಲಿ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಿರ್ತಾರೆ. ಅವರು ಬಹುತೇಕ ಅವರು ಹೋಟೆಲ್ನಲ್ಲಿ ಕೆಲಸವನ್ನು ಮಾಡ್ತಿದ್ದು, ಕೆಲವರು ಕಾರು ಚಾಲಕರಾಗಿ ಕೆಲಸವನ್ನು ಮಾಡ್ತಿರ್ತಾರೆ, ಕೆಲವರು ಮಹಿಳೆಯರು ಗೃಹಿಣಿಯಾಗಿಯೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಸದ್ರಿ ಅವರು ವಿವಿಧ ದಿನಾಂಕಗಳಂದು ಅವರು ಮಂಡ್ಯ ಜಿಲ್ಲೆಗೆ ಆನೆಗೋಳ ಚೆಕ್ಪೋಸ್ಟಕ್ಕೆ ಭೇಟಿ ಕೊಟ್ಟಿದ್ದು, ಅವರ ಗಂಟಲಿನ ದ್ರವವನ್ನು 17ನೇ ತಾರೀಕು ನಾವು ಮಾಡಿದಾಗ ಅವರ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ. ಅವರನ್ನೀಗ ನಾವು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಕೊಡಿಸ್ತಾ ಇದ್ದೇವೆ. ಮತ್ತು ಅವರೆಲ್ಲರೂ ಕೂಡ ಎಸಿಂಪ್ಟೊಮ್ಯಾಟಿಕ್ ಕೂಡ ಆಗಿರ್ತಾರೆ. ಅದೇ ರೀತಿ ಮಳವಳ್ಳಿ ತಾಲೂಕಿನಿಂದ ಒಬ್ಬ ವ್ಯಕ್ತಿ ಪಾಸಿಟಿವ್ ಬಂದಿರ್ತಾರೆ. ಅವರು 896 ಅವರು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ದು, ಸದ್ಯವರನ್ನು ಕೂಡ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದ್ದೇವೆ. ಒಟ್ಟಾರೆ ಹೇಳಬೇಕು ಅಂದರೆ ಈಗ ಅಂತಾರಾಜ್ಯದಿಂದ ಬಂದಂತಹ ಸಾರ್ವಜನಿಕರಲ್ಲಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾಯಿದ್ದಾವೆ. ಇವರೆಲ್ಲರನ್ನೂ ಕೂಡ ನಾವು ಆನೆಗೋಳ ಚೆಕ್ಪೋಸ್ಟಲ್ಲಿ ಪರಿಶೀಲನೆಯನ್ನು ಮಾಡಿ ಅವರನ್ನು ಹಾಸ್ಟೆಲ್ ಕ್ವಾರಂಟೈನಲ್ಲಿ ಇಟ್ಟು ಅವರನ್ನು ಪರೀಕ್ಷೆಗೆ ಒಳಪಡಿಸಿ ಪಾಸಿಟಿವ್ ಬಂದಂಥ ಪ್ರಕರಣಗಳನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾವೆ. ಹಾಗೂ ನೆಗೆಟಿವ್ ಇದ್ದಂಥ ಪ್ರಕರಣಗಳನ್ನು ಕೂಡ 14 ದಿವಸಗಳ ಕಾಲ ಹಾಸ್ಟೆಲ್ ಕ್ವಾರಂಟೈನ್ನಲ್ಲೇ ಇಟ್ಟು 14ನೇ ದಿವಸ ಅವರ ಕಫದ ದ್ರವವನ್ನು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾವೆ. ಸಾರ್ವಜನಿಕರು ಈಗ ಮಾಡುತ್ತಿರುವಂತಹ ಕ್ವಾರಂಟೈನ್ ವ್ಯವಸ್ಥೆಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಮತ್ತು ಯಾವುದೇ ಆತಂಕಕ್ಕೆ ಭಯಕ್ಕೆ ಒಳಗಾಗಬಾರದು. ಸಾಮಾಜಿಕ ದೂರವನ್ನು ಕಂಡುಕೊಳ್ಬೇಕು, ಸ್ಯಾನಿಟೈಸರ್ಗಳನ್ನು ಉಪಯೋಗಿಸ್ಕೊಳ್ಬೇಕು, ಮಾಸ್ಕನ್ನು ಉಪಯೋಗಿಸ್ಕೊಳ್ಬೇಕು ಮತ್ತು ತಾವು ಉಪಯೋಗಿಸಿದ ಶೌಚಾಲಯವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಬೇಕಾಗಿರುತ್ತೆ ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಪ್ರಕರಣಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಚಿಕಿತ್ಸೆ ನೋಡುವಂತಹ ಎಲ್ಲ ರೀತಿಯಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು ಕೂಡ ಈ ದಿವಸ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಿಮ್ಸ್ ಆಸ್ಪತ್ರೆಯಲ್ಲಿ 350 ಹೆಚ್ಚು ಬೆಡ್ಗಳ ವ್ಯವಸ್ಥೆ ಇದೆ ಮತ್ತು ಇತರ ಕಟ್ಟಡಗಳನ್ನು ಕೂಡ ನಾವು ಈಗ ತೆಗೆದುಕೊಂಡಿದ್ದೇವೆ. ಚಿಕಿತ್ಸೆಗೆ ಎಲ್ಲ ರೋಗಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಅದು ಬಹಳ ಸಂತೋಷದಾಯಕ ವಿಷಯವಾಗಿದೆ. ಈ ಕೋವಿಡ್ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ವಂದನೆಗಳು.